ಹೈಕಮಾಂಡ್ ನಾಯಕರು ಹೇಳಿದ್ದನ್ನೇ ನಾನು ಹೇಳಿದ್ದೇನೆ ಮೈಸೂರು ಹೇಳಿಕೆಗೆ ಬೆಂಗಳೂರಿನಲ್ಲಿ ಎಂಬಿ ಪಾಟೀಲ್ ಸಮರ್ಥನೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ವದಂತಿಗೆ ಈಗ ಫುಲ್ ಸ್ಟಾಪ್ ಬೀಳ್ತಾ ಇದೆ ಎರಡು ವರ್ಷ ಅವರು ಮೂರು ವರ್ಷ ಇವರು ಎರಡೂವರೆ ವರ್ಷ ಅವರು ಎರಡೂವರೆ ವರ್ಷ ಇವರು ಅಂತ ಚರ್ಚೆ ನಡೀತಾ ಇತ್ತಲ್ಲ ನೋ ವೇ ಸಿದ್ದರಾಮಯ್ಯವರೇ ಐದು ವರ್ಷ ಸಿಎಂ ಅನ್ನುವಂಥದ್ದನ್ನು ಹೇಳಿದ್ದಾರೆ ಸೊ ಡಿ ಕೆ ಶಿವಕುಮಾರ್ ಅವರ ಆಸೆಗೆ ಈಗ ತಣ್ಣೀರನ್ನು ಎರಚಿದ್ದಾರೆ ಅಧಿಕಾರ ಹಂಚಿಕೆಯ ಯಾವ ಮಾತುಕತೆಯೂ ಕೂಡ ಆಗಿಲ್ಲ ಲೋಕಸಭೆ ಚುನಾವಣೆ ಬಳಿಕ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ ಹೈಕಮಾಂಡ್ನ ನಾಯಕರು ಹೇಳಿದ್ದನ್ನೇ ನಾನು ಹೇಳಿದ್ದೀನಿ ಆದರೆ ಸುದ್ದಿಗೋಷ್ಠಿಯಲ್ಲಿ ಸುರ್ಜೇವಾಲಾ ಅವರು ಹೇಳಿದ್ದು ಲೋಕಸಭೆ ಆದ ನಂತರ ಕೆ ಪಿ ಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯನ್ನು ಹೇಳಿದ್ದಾರೆ ಅದೊಂದು ಮಾತ್ರ ಕ್ಲಿಯರ್ ಇದೆ ಅದನ್ನು ಕಾರಣ ಸುದ್ದಿಗೋಷ್ಠಿಯಲ್ಲೇ ಓಪನ್ ಆಗಿ ಹೇಳಿರೋದು ಕೆ ಪಿ ಸಿ ಅಧ್ಯಕ್ಷರಾಗಿ ಲೋಕಸಭೆ ಚುನಾವಣೆವರೆಗೂ ಮುಂದುವರಿತಾರೆ ಅನ್ನೋದನ್ನು ಮೇಲೆ ಗೊತ್ತಿಲ್ಲ ಆದರೆ ಯಾರು ಸಿ ಎಂ ಆಗಿ ಮುಂದುವರಿತಾರೆ ಅನ್ನುವಂತ ಚರ್ಚೆ ನಡೀತಾ ಇತ್ತಲ್ಲ ಎರಡು ವರ್ಷ ಅಥವಾ ಮೂರು ವರ್ಷ ಅಧಿಕಾರ ಹಂಚಿಕೆ ಆಗತ್ತೆ ಇವೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇತ್ತು ಆ ಎಲ್ಲಾ ಚರ್ಚೆಗಳಿಗೂ ಕೂಡ ಈಗ ಒಂದು ಫುಲ್ ಸ್ಟಾಪ್ ಬಿದ್ದಂಗೆ ಆಗಿದೆ ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದನ್ನ ಈಗ ಎಂ ಬಿ ಪಾಟೀಲ್ ಅವ್ರು ಹೇಳಿದ್ದಾರೆ ಇವತ್ತು ಐದು ವರ್ಷ ಇವತ್ತು ಸಹ ಅವರು ಮುಖ್ಯಮಂತ್ರಿಯಾಗಿ ಇರ್ತಾರೆ ಪವರ್ ಶೇರಿಂಗು ಅದು ಯಾವ್ದು ಕೂಡ ಆಗಿದ್ರೆ ನಮ್ಮ ಪಕ್ಷದ ವರಿಷ್ಠರು ಹೇಳ್ತಾ ಇದ್ರು ಇಲ್ಲ ಏನು ನಮ್ಮ ಎ ಸಿ ಸಿ ನಮ್ಮ ವೇಣುಗೋಪಾಲ್ ಅವರು ನಮ್ಮ ಎ ಸಿ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದಾರೆ ಆ ಪ್ರಕಾರ ಮುಂದುವರಿತದೆ ಅಂತಾವ್ ಏನಾದ್ರೂ ಇದ್ರೆ ಅದನ್ನ ನಮ್ಮ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ನಿಮ್ ಮುಂದೆ ಡೆಲ್ಲಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರೆ ಅವ್ರು ಹೇಳ್ತಾ ಇದ್ರು ಹಾಗೇನು ಕೂಡ ಇಲ್ಲ ಅಂತ ಹೇಳಿ ಅವರು ಅದನ್ನ ಹೇಳಿಲ್ಲ ಲೋಕಸಭಾ ಚುನಾವಣೆ ನಂತರ ಇವತ್ತು ಒಂದು ಪವರ್ ಶೇರಿಂಗ್ ಆಗಿದೆಯಾ ಅವರು ಸಿದ್ದರಾಮಯ್ಯವರು ಬದಲಾವಣೆ ಆಗ್ತಾರ ಅಂತ ಕೇಳಿದ್ದಕ್ಕೆ ನಾನು ಹೇಳಿದ್ದಿಷ್ಟೇ ಈಗಲೂ ಕೂಡ ಹೇಳ್ತಾ ಇದ್ದೀನಿ ನಮ್ಮ ನಾಯಕರ ಆಯ್ಕೆ ಸಿದ್ದರಾಮಯ್ಯನವರು ಸಿ ಎಮ್ ಆಗಿ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಉಪಮುಖ್ಯಮಂತ್ರಿಯಾಗಿ ಆಗಿ ಆದಮೇಲೆ ಎ ಐ ಸಿ ಸಿಯಲ್ಲಿ ಕೆ ಸಿ ವೇಣುಗೋಪಾಲ್ ಅವರು ನಮ್ಮ ಜನರಲ್ ಸೆಕ್ರೆಟರಿ ಎ ಐ ಸಿ ಸಿ ಸೆಕ್ರೆಟರಿ ಅವರು ಆರ್ಗನೈಜೇಷನು ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿರುವಂಥದ್ದನ್ನು ನಾನು ನಿಮ್ಮ ಮುಂದೆ ಹೇಳಿದ್ದೀನಿ ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ಅವ್ರು ಹೇಳಿದಷ್ಟೇ ಪವರ್ ಶೇರಿಂಗ್ ಬಗ್ಗೆ ಪ್ರಶ್ನೆ ಕೇಳೋದಕ್ಕೆ ಪವರ್ ಶೇರಿಂಗ್ ಇಲ್ಲ ಪವರ್ ಶೇರಿಂಗ್ ವಿಸ್ ವಿತ್ ದ ಪೀಪಲ್ ವರ್ಲ್ಡ್ ಸೇರ್ತೀನಿ ಜನರ ಜೊತೆ ಪವರ್ ಶೇರಿಂಗ್ ಇದೆ ಡಿ ಕೆ ಶಿವಕುಮಾರ್ ಅವರು ಒಬ್ಬರೇ ಉಪಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಮತ್ತು ಚುನಾವಣೆ ಲೋಕಸಭಾ ಚುನಾವಣೆ ಮುಗಿಯುವವರೆಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿ ಮುಂದುವರಿತಾರೆ ಮಂತ್ರಿ ಮಂಡಳ ಕೆಲವೇ ದಿನಗಳಲ್ಲಿ ನಾವು ಮೂವತ್ತು ಜನ ಶಾಸಕರನ್ನ ನಾವು ತೆಗೆದುಕೋತೀವಿ ಇದನ್ನ ನಮ್ಮ ಎಐ ಸಿ ಸಿ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಹೇಳಿದ್ದೀನಿ ನನ್ನ ಇಬ್ಬರು ಸಹೋದ್ಯೋಗಿಗಳು ನನ್ನ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮೈಸೂರಿನಿಂದ ಕೆಪಿ ನಾಗರಾಜ್ ಇನ್ನೊಂದು ಕಡೆಗೆ ಡಿ ಕೆ ಸುರೇಶ್ ಅವರ ನಿವಾಸದ ಬಳಿಯಿಂದ ನನ್ನ ಸಹೋದ್ಯೋಗಿ ಸುಖೇಶ್ ಪೊಲಿಟಿಕಲ್ ಬ್ಯೂರೋ ಇಂದ ಮೊದಲನೇದಾಗಿ ಸುಖೇಶ್ ಬಹಳ ದೊಡ್ಡ ಮಟ್ಟದ ಆಸೆಯನ್ನ ಇಟ್ಟುಕೊಂಡಿದ್ದು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂತ ಕಸರತ್ತುಗಳನ್ನ ಮಾಡಿದ್ರು ಬಟ್ ಫೈನಲಿ ಸಿದ್ದರಾಮಯ್ಯ ಅವರು ಸಿಎಂ ಆದ್ರು ಬಟ್ ಅಧಿಕಾರ ಹಂಚಿಕೆ ಈಗ ಇಲ್ಲ ಅನ್ನೋದರ ಸ್ಪಷ್ಟತೆ ಸಿಗ್ತಾ ಇದೆಯಲ್ಲ ಸುಕೇಶ್ ಏನು ಕಾಂಗ್ರೆಸ್ನಲ್ಲಿ ಆಗೋದು ಅರುಣ್ ಅಧಿಕಾರ ಹಂಚಿಕೆ ಇಲ್ಲ ಅನ್ನುವ ಸ್ಪಷ್ಟತೆ ಇದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಈ ಹೇಳಿಕೆಯನ್ನ ಎಂ ಬಿ ಪಾಟೀಲ್ ಅವರು ಕೊಟ್ಟಿರುವಂತದ್ದು ಜೊತೆಗೆ ಎಐಸಿಸಿ ಯಾವುದೇ ನಾಯಕರುಗಳು ಅಥವಾ ಕೆಪಿಸಿಸಿ ಸಿಯಲ್ಲಿ ಬೇರೆಲ್ಲ ಯಾರಲ್ಲಿದ್ರು ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಈ ವಿಚಾರದಲ್ಲಿ ಯಾವುದೇ ಹೇಳಿಕೆಯನ್ನ ಕೊಟ್ಟಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಗೆ ಹಂಚಿಕೆ ಆಗಲ್ಲ ಅನ್ನುವಂಥ ದಾಟಿಯಲ್ಲಿ ಅಥವಾ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಸಿದ್ದರಾಮಯ್ಯವರು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಎಂ ಬಿ ಪಾಟೀಲ್ರು ಹೇಳ್ತಾ ಇರುವಂಥದ್ದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಯಾಕಂದ್ರೆ ಅವರು ಸಾಕಷ್ಟು ಹಿರಿಯ ನಾಯಕರು ಹೌದು ಕೆಪಿಸಿಸಿ ಸಿ ಅಧ್ಯಕ್ಷತನದ ಆಕಾಂಕ್ಷಿಯಾಗಿದ್ದವರು ಸಿ ಎಂ ರೇಸ್ನಲ್ಲಿ ಹೆಸರು ಕೇಳಬಂದಂಥವ್ರು ಅವರು ಸ್ಪಷ್ಟವಾಗಿ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಹೇಳಿದ ಹೇಳಿಕೆಯ ಹಿಂದಿನ ಲೆಕ್ಕಾಚಾರ ಅಥವಾ ಉದ್ದೇಶ ಏನು ಅನ್ನುವಂಥದ್ದು ಸಹಜವಾದ ಪ್ರಶ್ನೆ ಆಗುತ್ತೆ ಅವ್ರದ್ದೇ ಆದ ಲೆಕ್ಕಾಚಾರವನ್ನು ಇಟ್ಕೊಂಡು ಹೇಳಿದ್ರ ಅಥವಾ ಇಲ್ಲ ಆದರೆ ಅನುಕೂಲ ಅನ್ನುವಂಥ ಲೆಕ್ಕಾಚಾರದಲ್ಲೇ ಹೇಳಿದ್ರ ಅಥವಾ ಡಿ ಕೆ ಶಿವಕುಮಾರ್ ವರ್ಸಸ್ ಎಂ ಬಿ ಪಾಟೀಲ್ ನಡುವೆ ಹಲವಾರು ವಿಚಾರಗಳಲ್ಲಿ ಮುಸ್ಕಿನ ಗುದ್ದಾಟಗಳು ನಡೀತಾ ಇತ್ತು ಆ ಕಾರಣಕ್ಕಾಗಿ ಹೇಳಿದ್ರ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ ಒಟ್ಟಾರೆಯಾಗಿ ಒಂದಂತೂ ಸ್ಪಷ್ಟ ಈ ಹೇಳಿಕೆ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಮತ್ತೊಂದು ಸುತ್ತಿನ ರಾಜಕೀಯ ಜಿದ್ದಾಜಿದ್ದಿಗೆ ಒಂದು ಅವಕಾಶವನ್ನು ಮಾಡಿಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅರುಣ್ ಓಕೆ ಹಾಗೆ ಇರಿ ಕೆಪಿ ನಾಗರಾಜ್ ಇಲ್ಲಿಯವರೆಗೂ ಕೂಡ ಚರ್ಚೆ ಆಗ್ತಾ ಇದ್ದಿದ್ದು ಎರಡು ವರ್ಷ ಮೂರು ವರ್ಷ ಹಂಚಿಕೆ ಆಗ್ಬಿಡುತ್ತೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಹೇಳಿ ಸೊ ಮೈಸೂರಿನಿಂದ ಅದಕ್ಕೊಂದು ಇತಿ ಇತಿಶ್ರೀ ಅಂತ ನೀವೇ ಹಾಡಿದ್ದೀರಾ ಈಗ ಅದು ಎಂ ಬಿ ಪಾಟೀಲ್ ಅವರ ಮೂಲಕವಾಗಿ ಈ ಇತಿಶ್ರೀ ಹಾಡೋಕ್ಕೆ ಕಾರಣ ಆಗಿದ್ದೇನು ಕೆ ಪಿ ನಾಗರಾಜ್ ಅರುಣ್ ಒಟ್ಟು ಇದರಲ್ಲಿ ನಮ್ಗೆ ಅನ್ನಿಸ್ತಾ ಇರುವಂಥದ್ದು ಎರಡು ವಿಚಾರಗಳು ಅರಣ್ ಒಂದು ಏನು ದೊಡ್ಡ ಮಟ್ಟದ ಅಭಿಮಾನವನ್ನು ತೋರಿಸುವಂಥ ಸಲುವಾಗಿ ಅಥವಾ ಡಿ ಕೆ ಶಿವಕುಮಾರ್ಗೆ ಒಂದು ಟಾಂಗನ್ನು ಕೊಡುವಂಥ ಸಲುವಾಗಿ ರೀತಿಯಲ್ಲಿ ಎಂ ಬಿ ಪಾಟೀಲ್ ಅವರು ಈ ಮಾತನ್ನು ಹೇಳಿರ್ಬೋದು ಎರಡನೇದಾಗಿ ಅರುಣ್ ಅಥವಾ ಇದೇ ಐದು ವರ್ಷ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟ್ರು ಅನ್ನುವಂಥ ಮನಸ್ಥಿತಿಯನ್ನು ಗಟ್ಟಿ ಮಾಡುವಂಥದ್ದು ಮತ್ತು ಇದರ ವಿಚಾರವಾಗಿ ಒಂದು ಬಹಿರಂಗವಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡುವಂಥ ಹೇಳಿಕೆಗಳ ಮೂಲಕವಾಗಿ ಒಂದು ರೀತಿಯಂಥ ಕನ್ಸಲ್ಟೇಷನ್ ಮಾಡುವಂತಹ ಒಂದು ಪ್ರಕ್ರಿಯೆಯು ಕೂಡ ಎಂ ಬಿ ಪಾಟೀಲ್ ಅವರ ಹೇಳಿಕೆಯ ಮೂಲಕವಾಗಿ ಇರ್ಬೋದು ಯಾಕೆಂದರೆ ಕೇವಲ ಗುಸುಗುಸುಗು ಮಾತುಗಳಿದ್ವು ಯಾವಾಗ ಅಧಿಕಾರವನ್ನು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯವರು ಇಬ್ಬರು ತೆಗೆದುಕೊಂಡ್ರು ಡಿ ಕೆ ಶಿವಕುಮಾರ್ ಪಾಳ್ಯದಲ್ಲೊಂದು ದೊಡ್ಡ ಮಟ್ಟದ ಎನರ್ಜಿ ಇತ್ತು ಇನ್ನೊಂದು ವರ್ಷದಲ್ಲಿ ನಾವು ಚೀಫ್ ಮಿನಿಸ್ಟರ್ ಆಗಿಬಿಡ್ತೀವಿ ಇನ್ನೆರಡು ವರ್ಷದಲ್ಲಿ ಆಗಿಬಿಡ್ತೀವಿ ಅನ್ನೋ ರೀತಿಯಾದಂಥ ಎನರ್ಜಿ ಇದೆ ಆ ಎನರ್ಜಿಗೆ ಬ್ರೇಕ್ ಹಾಕುವಂತಹದ್ದು ಅಥವಾ ಸಿದ್ದರಾಮಯ್ಯವರ ಪರವಾಗಿ ಎಲ್ಲ ಶಾಸಕರು ಕೂಡ ಬಹಿರಂಗವಾಗಿ ಮಾತನಾಡುವಂತಹ ಪ್ರಕ್ರಿಯೆಯನ್ನು ಆರಂಭಿಸುವಂತಹ ಸಲುವಾಗಿ ಎಂ ಬಿ ಪಾಟೀಲ್ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ಬೋದು ಅಥವಾ ಓವರ್ ಎಕ್ಸೈಟೆಡ್ ಆಗಿ ಅಥವಾ ಡಿ ಕೆ ಶಿವಕುಮಾರ್ ಜೊತೆಗಿನ ಒಂದಿಷ್ಟು ಏನು ಕಂದಕ ಇದೆ ಅವ್ರಿಗೂ ಮತ್ತು ಅವರ ನಡುವೆ ಒಂದಿಷ್ಟು ಮುನಿಸ್ಗಳೇನಿದ್ದಾವೆ ಆ ಮುನಿಸಿಗೆ ಒಂದು ರೀತಿಯಾಗಿ ಇನ್ನೊಂದಿಷ್ಟು ಮುನಿಸ ಸೇರಿಸ್ಕೊಂಡು ಈ ಮಾತನ್ನು ಎಂ ಬಿ ಪಾಟೀಲ್ ಅವರು ಹೇಳಿರ್ಬೋದು ಆದರೆ ರಾಜ್ಯದ ಕಾಂಗ್ರೆಸ್ ದೃಷ್ಟಿಯಿಂದಂತೂ ಅದೇ ಅದರಲ್ಲೂ ಕೂಡ ರಾಜ್ಯದ ಹೊಸ ಸರ್ಕಾರದ ದೃಷ್ಟಿಯಿಂದಂತೂ ಈ ಸ್ಟೇಟ್ಮೆಂಟು ಹಿತವಾಗಂತೂ ಕಾಣ್ತಾ ಇಲ್ಲ ಇದು ಈ ಸ್ಟೇಟ್ಮೆಂಟ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಾಳಯಕ್ಕೆ ಮಾತ್ರ ಬಹಳ ಹಿತವಾಗಿ ಕಾಣ್ತಾ ಇದೆ ಅರುಣ್